ಕಾಂಗ್ರೆಸ್ ಮಾಡಿದರೆ ಕಾಂಗ್ರೆಸ್ ಮೇಲೆ ಕ್ರಮ ಕೈಗೊಳ್ಳಿ. ನಿಮ್ಮ ಕೈಯಲ್ಲಿ ಆಡಳಿತ ಇದೆ, ನಾನು ಬೆಳಗ್ಗೆ ಹೇಳಿದ್ದೀನಿ, ಅಧಿಕಾರ ನಿಮ್ಮ ಕೈಯಲ್ಲಿ ಕೊಟ್ಟಿದೆ. ಅಲ್ಲಮ್ಮ ಪ್ರಭುಗಳು ಹೇಳ್ದಂಗೆ ಕೊಟ್ಟ ಕುದುರೆಯನ್ನು ಹೇರಲು ಅರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರಂತ. 3 ವರ್ಷದಿಂದ ನಿಮ್ಮ ಕೈಗೆ ಅಧಿಕಾರ ಕೊಟ್ಟು ನೀವು ಬೆಂಗಳೂರಿನ ಹಾಳು ಮಾಡಿ ಕರಪ್ಷನ್ ಕ್ಯಾಪಿಟಲ್ಲು, ಗಾರ್ಬೇಜ್ ಕ್ಯಾಪಿಟಲ್ಲು ಇವೆಲ್ಲ ಮಾಡಿ ಎಲ್ಲ ನೀವು ಕ್ಲೀನ್ ಮಾಡಬೇಕಾಯ್ತು. ಯಾರು ಬೇಡ ಅಂತ ಹೇಳಿದವ್ರು ನಿಮಗೆ? ಹೂ ಸ್ಟಾಪ್ ಯು. ಈಗ ಅದೇನೋ ತನಿಖೆ ಮಾಡ್ತೀನಿ ಅಂತೀರ, ಮಾಡಿ ತನಿಖೆ. ಯಾರು ಬೇಡ ಅಂತ ಹೇಳಿದವ್ರು 3 ವರ್ಷದಿಂದ ಏನು ಮಾಡೋಕ್ಕಾಯ್ತದೆ ನಿಮಗೆ? ಜನ ತೂಚಿ ಅಂತ ಉಗಿದು 40% ಕಮಿಷನ್ ತೊಗೊಂಡಿದ್ದೀರಿ, ಕಾರ್ಪೊರೇಷನಲ್ಲಿ 50% ಕಮಿಷನ್ ತೆಗೆದುಕೊಂಡಿದ್ದೀರಿ ಅಂತ ಎಲ್ಲ ಉಗಿದ ಮೇಲೆ ನಮ್ಮ ಮೇಲೆ ಹಾಕ್ತಾಯಿದ್ರಿ. ಮಾಡಿ ತನಿಖೆ ಯಾರು ಬೇಡ ಅಂತಾರೆ? ಯಾರು ಒತ್ತುವರಿ ಮಾಡ್ಕೊಂಡವ್ರೆ ಅಂತ ಒಳಗೆ ಹಾಕಿ ನೀವು. ಎಲ್ಲೆಲ್ಲಿ ಕಾಲುವೆ ಆಗಿದೆ ಒತ್ತುವರಿ ಮಾಡಿರಿ. ಹೂ ಸ್ಟಾಪ್ ಯು. ಸುಮ್ಮನೆ ಬೆಂಗಳೂರು ಬ್ರ್ಯಾಂಡ್ನ ಹಾಳು ಮಾಡ್ತಾಯಿದ್ದೀರಿ. ಯಾವ ಬೆಂಗಳೂರು ಎಲೆಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ? ಜನರ ಮೇಲೆ ನಂಬಿಕೆ ಇಲ್ಲ ನಿಮಗೆ? 39% ಇಡೀ ಟ್ಯಾಕ್ಸ್ ಜನ ಟ್ಯಾಕ್ಸ್ನ ಕರ್ನಾಟಕದಿಂದ ಅದು ಐಟಿಬಿಟಿಯವರು ಇಡೀ ದೇಶಕ್ಕೆ ಕಟ್ತಾವ್ರೆ, ಕರ್ನಾಟಕಲ್ಲ. ದಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆರ್ ಫ್ರಮ್ ಬ್ಯಾಂಗ್ಳೂರ್. ಅದನ್ನು ನೀವು ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಯಲ್ಲಿ. ಐ ಹ್ಯಾವ್ ಎ ಡಾಕ್ಯುಮೆಂಟ್, ಐ ಹ್ಯಾವ್ ಎ ವಿಷನ್ ಡಾಕ್ಯುಮೆಂಟ್. ಕಾಂಗ್ರೆಸ್ ಪಕ್ಷ ಜನರನ್ನ ರಕ್ಷಣೆ ಮಾಡಿದೆ, ಬೆಂಗಳೂರನ್ನ ಬೆಳೆಸಿದೆ, ಹಿರಿಯರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಮೊದಲು ರಾಜೀನಾಮೆ ಕೊಟ್ಟೋಗಿ. ವಿ ವಿಲ್ ಡೆಲಿವರ್, ವಿ ನೋ ದಿಸ್ ಪಲ್ಸ್ ಆಫ್ ಬ್ಯಾಂಗ್ಳೂರ್, ವಿ ವಿಲ್ ಡೂ ಇಟ್. ನೋಡ್ರಿ ಬಸವರಾಜು, ಅವನು ಒಂದು ಸ್ಮಾಲ್ ಫ್ರೈ. ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಅಂದ್ರೆ ಮಂತ್ರಿ, ಸರ್ಕಾರ ಅಂದ್ರೆ ಮುಖ್ಯಮಂತ್ರಿ. ಆಡಿಯೋದಲ್ಲಿ ಹೇಳ್ತಾರೆ 15 ಲಕ್ಷಣ ಸರ್ಕಾರಕ್ಕೆ ತಲುಪಿಸಿದೆ ನಾನು. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ದಟ್ ಈಸ್ ವೈ ಜುಡಿಷಿಯಲ್ ಎನ್ಕ್ವೈರಿ ಮಾಡಬೇಕು ಅಂತ. ಲೋಕಾಯುಕ್ತ ಏನು, ಲೋಕಾಯುಕ್ತದಿಂದ ಏನು ಪ್ರಯೋಜನ ಆಗುವುದಿಲ್ಲ. ಬಟ್ ಅದೆಲ್ಲರೂ ಒಂದು ಕಡೆ ಹೋಗ್ತದೆ, ಅದು ಬೇರೆ ವಿಚಾರ. ಸತ್ಯ ಈಚೆ ಬರ್ತಾ ಇದ್ರಿ. ಇವ್ರ ಅಸತ್ಯ, ಕೆಮ್ಮು, ಸುಳ್ಳು ಇವೆಲ್ಲ ಯಾರು ಮುಚ್ಚಲಿಕ್ಕಾಗಲ್ಲ. ಹೊಟ್ಟೆನೋವು ಮುಚ್ಚಕ್ಕಾಗ್ತದ? ಆಗಲ್ಲ. ಇದೆಲ್ಲ ಇದೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆಲ್ಲ ಕರೀತಿದ್ರಿ, ಇವ್ರಿಗೆ ಏನು ಮಾಡ್ತಾರೆ? ಇವ್ರು ಬಿಡಪ್ಪ, ವಿಶ್ವನಾಥ್ ಹೇಳಿಲ್ವೇನ್ರಿ ರೀ? ಆ ಇವನ್ನ ಎತ್ತಾಳ ಇಲ್ವೇನ್ರಿ? ಹಾಂ, ಪ್ರಿಯಾಂಕರ್ಗೆ ನೀನು ಎದುರಿಸೋಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ. ನಿಮ್ಮ ಕೈಯಲ್ಲಿ ಪಾಪ ಆಗಲ್ಲ. ಮಾಧುಸ್ವಾಮಿ ಹೇಳ್ದಂಗೆ ತಳ್ತಾ ಇದ್ದಾರೆ, ತಳ್ತಾ ಇದ್ದೀರಾ. ಇನ್ನೊಂದು 4 ಜನ ಸೇರ್ಕೊಂಡು ತಳ್ಸ್ಕೊಂಡು ನೀವು ನಡೆಸ್ಕೊಳ್ತೀರಾ.